ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ. ಸ್ನೇಹಿತರೆ, ಇವತ್ತು SSLC ರಿಸಲ್ಟ್ ಇಂಪ್ರೂವ್ಮೆಂಟ್ 2018 ಮತ್ತು 2019 ನಾವು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾ ಇದ್ದೀವಿ. ಆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಪಾಠ ವಾಸ್ತವ ಸಂಖ್ಯೆಗಳು. ಈ ವಾಸ್ತವ ಸಂಖ್ಯೆಗಳಲ್ಲಿ ಪ್ರಶ್ನೆಗಳು ಹೇಗೆ ಬರ್ಬೋದು, ಎಷ್ಟು ಪರಿಕಲ್ಪನೆಗಳಿದ್ದಾವೆ, ಯಾವ ಪರಿಕಲ್ಪನೆ ಮುಖ್ಯ, ಯಾವ ಪರಿಕಲ್ಪನೆಗೆ ನಾವು ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಅನ್ನೋದನ್ನು, ಜೊತೆಗೆ ಹೇಗೆ ಪ್ರಶ್ನೆಗಳನ್ನು ಈ ಘಟಕದಿಂದ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನು ವಿವರವಾಗಿ ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಶುರು ಮಾಡೋಣ. ವಾಸ್ತವ ಸಂಖ್ಯೆಗಳು ಈ ಘಟಕಕ್ಕೆ ನಮ್ಮ ಪರೀಕ್ಷಾ ಮಂಡಳಿಯಿಂದ ನಿಗದಿತವಾಗಿರುವಂಥ ಅಂಕಗಳು 4. ಈ 4 ಅಂಕಗಳನ್ನು ನಾನು 1 ಅಂಕದ ಒಂದು ಪ್ರಶ್ನೆ, 1 MCQ ಮತ್ತು 2 ಅಂಕದ ಒಂದು ಪ್ರಶ್ನೆಯಾಗಿ ಡಿವೈಡ್ ಮಾಡಿದ್ದೀನಿ. ಈ ಹೇಗೆ ಡಿವೈಡ್ ಮಾಡೋದು ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಚರ್ಚೆ ಮಾಡಿದ್ದೀವಿ. ಸೊ 1 ಅಂಕದ ಪ್ರಶ್ನೆ ಮತ್ತು MCQಗಳನ್ನು ಈಗಾಗಲೇ ನಾನು ಅಧ್ಯಯನದ ಮಟೀರಿಯಲಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಇವತ್ತು ನಾವು ಕೇವಲ 2 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಫೋಕಸ್ ಮಾಡ್ತೀವಿ. ಈ 2 ಅಂಕದ ಒಂದು ಪ್ರಶ್ನೆ ಯಾವ ಪರಿಕಲ್ಪನೆಯ ಮೇಲೆ ಬರ್ಬೋದು, ಎಲ್ಲಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ನೋಡೋಣ. ಸೊ ಈ ಘಟಕವನ್ನು ಒಟ್ಟಿನಲ್ಲಿ 4 ಪರಿಕಲ್ಪನೆಗಳಾಗಿ ಡಿವೈಡ್ ಮಾಡಿದ್ದೇನೆ. ಇದರಲ್ಲಿ ಮೊದಲನೆಯ ಪರಿಕಲ್ಪನೆ ಏನು ಅಂತ ಹೇಳಿದ್ರೆ, ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ. ಸೊ ಒಂದು ಈ ಇಡೀ ಪಾಠವೇ ನಿಮಗೆ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯವನ್ನು ಪರಿಚಯ ಮಾಡಿಸ್ಲಿಕ್ಕೆ ಇರೋದು, ಹೊಸದಾಗಿ ನಿಮಗೆ ಬಂದಿರೋದು. ಇನ್ನುಳಿದಂತೆ ಅಂಕಗಣಿತದ ಮೂಲ ಪ್ರಮೇಯ, ಇದು ನಾವು ಸಣ್ಣ ಕ್ಲಾಸ್ಗಳಿಂದನೂ ಕಲ್ತಿದ್ದೀವಿ, ಬಟ್ ಅದಕ್ಕೆ ಹೆಸರು ಮಾತ್ರ ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತಿರ್ಲಿಲ್ಲ. ಅದೊಂದು ಅಭಾಗಲಬ್ಧ ಸಂಖ್ಯೆಗಳ ಸ್ವರೂಪವನ್ನು ಕೂಡ ನಾವು ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀವಿ. ಭಾಗಲಬ್ಧ ಸಂಖ್ಯೆ ಮತ್ತು ದಶಮಾಂಶ ವಿಸ್ತರಣೆಯನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಕಲ್ತಿದ್ದೀವಿ. ಸೊ ಈ 4 ಪರಿಕಲ್ಪನೆಗಳು ಸ್ವಲ್ಪ ಡಿಟೇಲ್ ಆಗಿ ಬೇಡ, ಒಂಚೂರು ಬ್ರೀಫ್ ಮಾಡ್ಕೊಳ್ಳೋಣ. ಏನಂದರೆ, ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯ ಅಂತ ಹೇಳಿದ್ರೆ, ಯೂಕ್ಲಿಡ್ ಒಂದು ನಿಯಮವನ್ನು ಹಾಕಿಕೊಟ್ರು. ಏನು ಅಂದರೆ, ಒಂದು ಸಂಖ್ಯೆಯನ್ನು ಇನ್ನೊಂದು ಸಂಖ್ಯೆಯಿಂದ ನಾವು ಭಾಗಿಸಿದಾಗ ನಮಗೆ ಭಾಗಲಬ್ಧ, ಭಾಜ್ಯ, ಭಾಜಕ, ಶೇಷ ಎಲ್ಲ ಸಿಗ್ತವೆ. ಅವೆಲ್ಲವನ್ನೂ ಸೇರಿಸಿ ಒಂದು ನಿಯಮವನ್ನು ಮಾಡಿದ್ರು. ಏನಪ್ಪ ಅಂದರೆ, ಅಲ್ಲಿ ರೇಷನ್ಗೆ ಬರೀ ಕ್ಯೂ ಅಂತ. ಇದೇನು ವಿಚಿತ್ರವಾಗಿದೆ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ನನಗೆ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಮಾಡಿಕೊಂಡಿರುವಂತಹ ಐಡಿಯಾ ಇದು. A=R+BQ ಅಂದರೆ ಅಲ್ಲಿ ರೇಷನ್ಗೆ ಬರೀ ಕ್ಯೂ. ಎ ಅಂದರೆ ಅಲ್ಲಿ, ಆರ್ ಅಂದರೆ ರೇಷನ್ಗೆ, ಬಿ ಅಂದರೆ ಬರೀ, ಕ್ಯೂ ಅಂದರೆ ಕ್ಯೂ ಅಂತ. ಓಕೆ, ಅಲ್ಲಿ ರೇಷನ್ಗೆ ಬರೀ ಕ್ಯೂ ಅನ್ನೋದು ಒಂದು ಸೂತ್ರ. ಈ ಸೂತ್ರವನ್ನು A=R+BQ ಅಂತ ಓದ್ಕೋಬೇಕು, ಇಲ್ಲ ಅಂದರೆ A=BQ+R ಅಂತ ಓದ್ಕೊಂಡ್ರೂ ಸರಿನೇ. ಓಕೆ, ಇಲ್ಲಿ ಎ ಅಂದರೆ ಏನು, ಆರ್ ಅಂದರೆ ಏನು, ಬಿ ಅಂದರೆ ಏನು, ಕ್ಯೂ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗಲಿ ಮತ್ತು ಅವುಗಳ ಸಂಬಂಧ ಹೇಗಿದೆ ಅಂತ ತೋರಿಸೋದಕ್ಕೆ ಒಂದು ಸೂತ್ರವನ್ನು ಮಾಡಿದ್ರು. ಈ ಸೂತ್ರವನ್ನು ಆಧರಿಸಿದ ಲೆಕ್ಕಗಳು ಒಂದು ಪರಿಕಲ್ಪನೆಯಲ್ಲಿ ಬರ್ತವೆ. ಇದು ಮೊದಲನೆಯ ಪರಿಕಲ್ಪನೆ, ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನು ಅಂಕಗಣಿತದ ಮೂಲ ಪ್ರಮೇಯ ಏನು ಹೇಳ್ತದೆ ಅಂದರೆ, ಯಾವುದೇ ಒಂದು ಸಂಖ್ಯೆಯನ್ನು ನೀವು ಅಭಾಗಲಬ್ಧ ಸಂಖ್ಯೆಗಳ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಎಕ್ಸ್ಪ್ರೆಸ್ ಇಟ್ ಆಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಯಾವುದೇ ಒಂದು ಸಂಖ್ಯೆಯನ್ನು ಕೊಡಲಿ ನಿಮಗೆ. ಇವಾಗ 2 ಕೊಟ್ಟರೆ 2 ಒಂದು ಅವಿಭಾಜ್ಯ ಸಂಖ್ಯೆ. ಈ 2 ನೀವು 2 ಅಂತ ಎಕ್ಸ್ಪ್ರೆಸ್ ಮಾಡ್ತೀರ. ನೋಡಿ, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಆಯಿತೋ ಇಲ್ವೋ. ಹಾಗೆ ಇನ್ನೊಂದು ಸಂಖ್ಯೆ ತಗೊಳ್ಳಿ, 8. 8 ನೀವು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋದರೆ 2×2 ಸಿಗುತ್ತೆ ನಿಮಗೆ. ಈ 2×2 ಅಂದರೆ 8. ಸೊ ಈ ಗುಣಲಬ್ಧವನ್ನು ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತ ಕರಿತೀವಿ. ಯಾವುದೇ ಸಂಖ್ಯೆ ಕೊಟ್ಟರು ಹೀಗೆ ಮಾಡಬಹುದು ಅನ್ನೋದನ್ನು ತೋರಿಸ್ಲಿಕ್ಕೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಉಪಯೋಗಿಸಿದ್ರು. ಇದು ಒಂದು ಪರಿಕಲ್ಪನೆ. ನೆಕ್ಸ್ಟು ಅಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧ ಸಂಖ್ಯೆಗಳು ಇದಾವೆ ಅನ್ನೋದನ್ನು ನೀವು ಸಣ್ಣ ತರಗತಿಯಲ್ಲಿ ಕಲ್ತಿದ್ದೀರಿ. √2, √3,
ಥರ್ಡ್ ರೂಟ್ ಆಫ್ 4 ಈ ರೀತಿ ಅಭಾಗಲ ಅಭಾಗಲಬ್ಧ ಸಂಖ್ಯೆಗಳಿವೆಲ್ಲವೂ ಕೂಡ ಇವು ಇದ್ದಾವೆ ಅನ್ನೋದು ನಿಮಗೆ ಗೊತ್ತು. ಬಟ್ ಅವು ಹೇಗಾಗಿದ್ದಾವೆ, ಯಾಕೆ ಅವು ಅಭಾಗಲಬ್ಧ ಸಂಖ್ಯೆಗಳು ಅನ್ನೋದನ್ನು ಸಾಧಿಸಿ ತೋರಿಸೋದಕ್ಕೆ ಒಂದು ಪರಿಕಲ್ಪನೆ ಇದೆ, ಅದು ನೀವು ಈ ವರ್ಷ ಕಲಿತೀರ. ಇದು ಒಂದು ಪರಿಕಲ್ಪನೆ. ಕೊನೆಯದಾಗಿ ಭಾಗಲಬ್ಧ ಸಂಖ್ಯೆ ಮತ್ತು ದಶಮಾಂಶ ವಿಸ್ತರಣೆ. ಒಂದು ಭಾಗಲಬ್ಧ ಸಂಖ್ಯೆಯನ್ನು ನಾವು ಭಾಗಿಸ್ಕೊಂಡು ಹೋದಾಗ ನಮಗೆ ವಿಸ್ತರಣೆ ಬರುತ್ತೆ. ಆ ಭಾಗಲಬ್ಧ ಹೇಗಿರುತ್ತೆ ಅಂದರೆ ಅದು ದಶಮಾಂಶ ರೂಪದಲ್ಲಿರುತ್ತೆ, ಅದರ ವಿಸ್ತರಣೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ ವಿಸ್ತರಣೆ ಹೇಗಿರುತ್ತೆ, ಒಂದು ಸಲ ಅದು ಅಂತ್ಯಗೊಳ್ತದೆ, ಒಂದು ಸಲ ಪುನರಾವರ್ತನೆ ಆಗ್ತದೆ, ಅದರಲ್ಲಿ ಏನೇನೋ ಬದಲಾವಣೆಗಳಾಗ್ತವೆ. ಅದನ್ನೆಲ್ಲ ಕಲಿಯೋದಕ್ಕೋಸ್ಕರ ಈ ರೀತಿ ಪಾಯಿಂಟಲ್ಲಿ ಬರುವಂಥ ಲೆಕ್ಕಗಳಿಗೆ ಒಂದು ಪರಿಕಲ್ಪನೆಯನ್ನು ತಯಾರು ಮಾಡಿದ್ದಾರೆ. ಸೊ ಈ ನಾಲ್ಕು ಪರಿಕಲ್ಪನೆಗಳ ಮೇಲೆ ನಮಗೆ ಲೆಕ್ಕಗಳು ಬರಬೇಕು. ಇದರಲ್ಲಿ ಈ ನಾಲ್ಕನೆಯ ಪರಿಕಲ್ಪನೆ ಇದೆ ನೋಡಿ, ಇದು ಒಂದು ಅಂಕಕ್ಕೆ ತುಂಬ ಪ್ರಶಸ್ತವಾದಂತಹ ಜಾಗ. ಇಲ್ಲಿ ಭಾಗಲಬ್ಧ ಸಂಖ್ಯೆ ಮತ್ತು ಅದರ ದಶಮಾಂಶ ವಿಸ್ತರಣೆಯಲ್ಲಿ ಒಂದು ಅಂಕದ ಸುಂದರವಾದಂತಹ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಅದನ್ನು ಬಿಟ್ಟರೆ ಮೂರನೆಯ ಪರಿಕಲ್ಪನೆಯನ್ನು ನೋಡೋಣ, ಅಭಾಗಲಬ್ಧ ಸಂಖ್ಯೆಗಳು. ಈ ಅಭಾಗಲಬ್ಧ ಸಂಖ್ಯೆಗಳು ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 2 marks ಆ್ಯಂಡ್ 3 mark ಕ್ವಶನ್ಸ್. ಇಲ್ಲಿ 2 ಅಂಕದ 3 ಅಂಕದ ಪ್ರಶ್ನೆಗಳು ಸೇರಿಕೊಂಡಿದ್ದಾವೆ. 2 ಅಂಕದ ಪ್ರಶ್ನೆ ಹೇಗಿರುತ್ತೆ ಅಂತ ಹೇಳಿದ್ರೆ, √2 + 3 ಅಂದರೆ ಒಂದು ಭಾಗಲಬ್ಧ ಸಂಖ್ಯೆ ಇದೆ. 3 ಭಾಗಲಬ್ಧ ಸಂಖ್ಯೆ ಅಲ್ವಾ? ಹೌದು. ಒಂದು ಭಾಗಲಬ್ಧ ಸಂಖ್ಯೆ ಇದೆ, ಇನ್ನೊಂದು ಅಭಾಗಲಬ್ಧ ಸಂಖ್ಯೆ ಇದೆ. ಈ ಎರಡರ ಕಾಂಬಿನೇಷನ್, ನಾನು ಯಾಕೆ ಇಲ್ಲಿ ಪದವನ್ನು ಕಾಂಬಿನೇಷನ್ ಅಂತ ಬಳಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಚಿಹ್ನೆಯನ್ನು ನಿಮಗೆ ಬದಲಾವಣೆ ಮಾಡಿದ್ರೆ ಈ ಸಂಖ್ಯೆಗಳ ರೂಪ ಬೇರೆ ಆಗುತ್ತೆ. ಈಗ ನೋಡಿ, ಪ್ಲಸ್ ತೆಗೆದುಬಿಟ್ಟೆ ಅಂದರೆ ಇದು 3√2 ಆಗುತ್ತೆ. ಹೀಗೂ ಬರೀಬೋದು, 3+ ಬೇಡ ಅಂತ ಹೇಳಿದ್ರೆ 3√2 ಅಂತ ಬರ್ಕೋಬೋದು. ಸೊ ಇಲ್ಲಿ ಇವೆರಡರ ಗುಣಲಬ್ಧ ಆಯಿತು, ಭಾಗಲಬ್ಧ ಮತ್ತು ಅಭಾಗಲಬ್ಧಗಳ ಗುಣಲಬ್ಧ ಆಯಿತು. ಇದು ಪ್ಲಸ್ ಹಾಕಿದ್ರೆ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳ ಮೊತ್ತ ಆಯಿತು. ಹೀಗೆ ಈ ಕಾಂಬಿನೇಷನ್ಗಳನ್ನು ಮಾಡಿ ಇವುಗಳ ಕಾಂಬಿನೇಷನ್ ಕೂಡ ಅಭಾಗಲಬ್ಧವೇ ಆಗುತ್ತದೆ ಅಂತ ತೋರಿಸಿ ಅನ್ನೋದು ಕೂಡ ಒಂದು ಪರಿಕಲ್ಪನೆ. ಸೊ ಇದಕ್ಕೆ 2 ಅಂಕಗಳು ಸಾಕು. ಯಾಕೆ ಅಂದರೆ ಇದನ್ನು ತೋರಿಸೋದಕ್ಕೆ ನಿಮಗೆ ಕೇವಲ 4-6 ಹಂತಗಳಲ್ಲಿ ಇದು ಮುಗಿದು ಹೋಗುತ್ತೆ. ಆದ್ದರಿಂದ ಇದಕ್ಕೆ 2 ಹೆಚ್ಚಿಗೆ ಅಂಕಗಳನ್ನು ಕೊಡೋದಕ್ಕೆ ಆಗೋದಿಲ್ಲ. ಸೊ 2 ಅಂಕದ ಪ್ರಶ್ನೆ ಇಲ್ಲಿ ಹುಟ್ಟುಕೊಳ್ತು. ಇನ್ನು 3 ಅಂಕದ ಪ್ರಶ್ನೆ ಹೇಗಿರುತ್ತೆ ಅಂದರೆ, ಒಂದು ಪ್ಯೂರ್ ಅಭಾಗಲಬ್ಧ, ಶುದ್ಧವಾದಂಥ ಅಭಾಗಲಬ್ಧ ಸಂಖ್ಯೆಯನ್ನು ತಗೊಂಡು, ಅಂದರೆ ಉದಾಹರಣೆಗೆ √3, √5, √7, √2, ಹೀಗೆ ಈ ಸಂಖ್ಯೆಗಳನ್ನು ತಗೊಂಡು ಇವುಗಳನ್ನು ಅಭಾಗಲಬ್ಧ ಅಂತ ತೋರಿಸಿ ಅಂತ ಕೇಳ್ತಾರಲ್ವಾ, ಅದು 3 ಅಂಕಕ್ಕೆ ಸರಿ ಹೋಗುತ್ತೆ. ಯಾಕೆ ಅಂದರೆ ಅದರಲ್ಲಿ ನಮಗೆ 6-8 ಹಂತಗಳು ಇದ್ದಾವೆ. ಸೊ ಸ್ಟೆಪ್ ಮೇಲೆ ಅಲ್ವಾ ನಾವು ಅಂಕಗಳನ್ನು ನಿಗದಿ ಮಾಡೋದು. ಆದ್ದರಿಂದ ಇಲ್ಲಿ 3 ಅಂಕದ ಪ್ರಶ್ನೆಗಳು ಹೊರಡ್ತವೆ. ಸೊ ಇದರಲ್ಲಿ √2, √3, √5, √7 ಒಂದನ್ನು ಕಲ್ತರೂ ಸಾಕು, ನೀವು ಯಾವ್ದು ಬೇಕಾದರೂ ಇನ್ನೊಂದನ್ನು ಬರೀಬೋದು. ಒಂದನ್ನು ಪರ್ಫೆಕ್ಟಾಗಿ ಕಲ್ತ್ಕೋಬೇಕು. ಸೊ ಈ ಪಾಠ ನಾನು 2 ಅಂಕಕ್ಕೆ ಆಯ್ಕೆ ಮಾಡಿಕೊಂಡಿರೋದ್ರಿಂದ ನನ್ನ ಕಾಂಬಿನೇಷನ್ ಪ್ರಕಾರ ಈ ಪಾಠದಲ್ಲಿ 2 ಅಂಕದ ಪ್ರಶ್ನೆಗಳು ಅಂಕಗಣಿತದ ಮೂಲ ಪ್ರಮೇಯದ ಮೇಲೆ ಕೇಳಬಹುದು. ಡಿಸೈನ್ ಹೇಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಅಭಾಗಲಬ್ಧ ಸಂಖ್ಯೆಗಳ ಮೇಲೆ ಕೇಳ್ಬೋದು. ನಾನು ಭಾಗಲಬ್ಧ ಸಂಖ್ಯೆ ಮತ್ತು ದಶಮಾಂಶ ವಿಸ್ತರಣೆ 1 ಅಂಕಕ್ಕೆ ತಗೊಂಡಿರೋದ್ರಿಂದ ನಾನು ಇಲ್ಲಿ 2 ಅಂಕದ ಪ್ರಶ್ನೆಯನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಆಮೇಲೆ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಮೇಲೆ ಕೇಳ್ಬೋದು. ಸೊ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರ್ಬೋದು, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರ್ಬೋದು, ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಬರ್ಬೋದು. ಸ್ನೇಹಿತರೆ, ಪರೀಕ್ಷೆಯಲ್ಲಿ ಅದೇ ಆಗೋದು. ನೀವು ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಮೇಲೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿರ್ತೀರಾ. ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಈ 3 ಅಂಕದ ಪ್ರಶ್ನೆಯನ್ನು ಚೆನ್ನಾಗಿ ತಯಾರು ಮಾಡ್ಕೊಂಡು ಹೋಗಿರ್ತೀರ. ಬಟ್ ಇಲ್ಲಿ 2 ಅಂಕದ ಪ್ರಶ್ನೆ ಪ್ರೂವ್ ದ್ಯಾಟ್ 3√2 ಈಸ್ ಇರ್ರ್ಯಾಷನಲ್ ನಂಬರ್, ಅಂದರೆ 3√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಅಂದಾಗ ನಿಮಗೆ ಅಲ್ಲಿ ಗೊಂದಲ ಉಂಟಾಗುತ್ತೆ. ಹಾಗೆ ಮಾಡಬಾರ್ದು. ನಮ್ಗೆ ಯಾವ ಏರಿಯಾ ಇಷ್ಟ, ಎಲ್ಲಿ ಪ್ರಶ್ನೆಗಳು ಸುಲಭ ಇದ್ದಾವೆ ಅಲ್ಲಿ ಪ್ರಯತ್ನ ಮಾಡ್ತೀನಿ, ಅಲ್ಲಿ ಪ್ರಿಪೇರ್ ಆಗ್ತೀನಿ. ರಾಂಗ್. ಹೇಗೆ ಪ್ರಯತ್ನ ಮಾಡಬೇಕು ಪ್ರಿಪೇರ್ ಆಗಬೇಕು ಅಂದರೆ, ಪರಿಕಲ್ಪನೆಗಳನ್ನು ಹಾಕ್ಕೊಂಡು ಪರಿಕಲ್ಪನೆಗಳ ಪ್ರಕಾರ ನೀವು ತಯಾರಿ ಮಾಡ್ಕೋಬೇಕು. ಸೊ 3 ಪರಿಕಲ್ಪನೆಗಳು ಪಕ್ಕ ಆಯ್ತಲ್ವಾ? ಇಲ್ಲಿ ಇವುಗಳ ಮೇಲೆ ಇವಾಗ ನಾವು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಳ್ಳೋಣ. ಒಂದೊಂದು ಹೆಡ್ಡಿಂಗಲ್ಲಿ ಒಂದೊಂದು ಪ್ರಶ್ನೆಗಳನ್ನು ನಾನೀಗ ನಿಮಗೋಸ್ಕರ ಪರಿಹರಿಸಿ ತೋರಿಸ್ತೀನಿ. ಈಗ ಮೊದಲನೆಯ ಪರಿಕಲ್ಪನೆಯ ಮೇಲೆ ಒಂದು ಲೆಕ್ಕವನ್ನು ನೋಡೋಣ. ಈ ಮೊದಲನೆಯ ಪರಿಕಲ್ಪನೆ
ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯವನ್ನು ಆಧರಿಸಿ ಇದೆ. ಸೊ ಎರಡು ನಂಬರ್ಗಳನ್ನು ಕೊಟ್ಟಿರ್ತಾರೆ, 135 ಮತ್ತು 225 ಈ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಇವುಗಳನ್ನು ಉಪಯೋಗಿಸ್ಕೊಂಡು ಮಸ ಅ ಕಂಡುಹಿಡಿಬೇಕು. ಮಸ ಕಂಡುಹಿಡಿಬೇಕು, ಜೊತೆಗೆ ಒಂದು ಸಣ್ಣ ಕಂಡೀಷನ್ ಇದೆ, ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯವನ್ನು ಬಳಸಿ ಅಂತ. ಓಕೆ, ನಾವು ಈಗಾಗಲೇ ನಮಗೆ ಸೂತ್ರ ಗೊತ್ತಿದೆ, ಎ ಇಜ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಅಥವಾ ಅಲ್ಲಿ ರೇಷನ್ಗೆ ಬರೀ ಕ್ಯೂ, ಇದು ಎರಡರಲ್ಲಿ ಯಾವ್ದು ಬರೆದ್ರೂ ಕರೆಕ್ಟೇ. ಸೊ ಈ ಸೂತ್ರವನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಮೊದಲು ಭಾಗಿಸ್ಕೊಂಡು ಹೋಗಬೇಕು, ಭಾಗಾಕಾರ ಲೆಕ್ಕ ಅಂತೂ ನಮಗೆ ಬರುತ್ತೆ. ಈ ವಿಧಾನದಲ್ಲಿ ಈ ಸೂತ್ರವನ್ನು ಬರ್ಕೊಂಡ್ರೆ ನಿಮಗೆ ಅರ್ಧ ಅಂಕ ಸಿಗುತ್ತೆ. ಸೊ 225 135ರಲ್ಲಿ 225 ದೊಡ್ಡದಾಗಿದೆ ಅಲ್ವಾ, ಸೊ 225ನ ಕಿವಿ ಇಲ್ಲಿ ಬರ್ಕೊಳ್ಳೋಣ, ಒಳಗೆ ಕಿವಿ ಒಳಗೆ ಬರ್ಕೊಳ್ಳೋಣ, ಇನ್ನು ಕಿವಿ ಹೊರಗೆ 135 ಬರ್ಕೊಳ್ಳೋಣ. ಸೊ ಭಾಗಿಸೋಣ, ಒಂದರಿಂದನೇ ಹೋಗುತ್ತೆ, 135 ಒಂದ್ಲಿ 135. ಓಕೆ, ಸೊ 5 ರಲ್ಲಿ 5 ಹೋದರೆ 0, ಚಿಹ್ನೆ ಚೇಂಜ್ ಮಾಡಬೇಕು. ಸೊ ಇದು 12 ಆಯಿತು, 12ರಲ್ಲಿ 3 ಹೋದರೆ 9, 0. ಸೊ ನಮಗೆ ಇಲ್ಲಿ ಕೆಲವೊಂದು ಅಂಕಿಗಳು ಸಿಕ್ಕು, ಹೊಸ ಅಂಕಿಗಳು. ಏನಂದರೆ ಇದನ್ನು ನಾವು ಭಾಜಕ ಅಂತ ಕರಿತೀವಿ ಅಲ್ವಾ, ಭಾಜಕ ಭಾಜಕ 135 ಸಿಕ್ತು ನಮಗೆ. ಭಾಜ್ಯ 225 ಮೊದಲು ಬರ್ಕೊಂಡಿದ್ವಿ. ಸೊ ಇದನ್ನು ನಾವು ಭಾಗಲಬ್ಧ ಅಂತ ಕರಿತೀವಿ, ನಮಗೆ ಭಾಗಲಬ್ಧ 1 ಸಿಕ್ತು, ಫೈನ್, ತೊಂದರೆ ಇಲ್ಲ. ಸೊ ಶೇಷ 9 ಸಿಕ್ತು. ನಿಮಗೆ ಜಡೆ ಎಣಿತಾರೆ ಗೊತ್ತಿರಬೇಕು, 3 ಕೂದಲ 3 ಭಾಗವನ್ನು ಮಾಡಿಕೊಂಡು ಮೊದಲೇ ಭಾಗವನ್ನು ಕೆಳಗೆ ಹಾಕ್ಕೊತಾರೆ, ಒಂದು ಭಾಗವನ್ನು ನೇರವಾಗಿ ಇಟ್ಕೊತಾರೆ, ಇನ್ನೊಂದು ಭಾಗವನ್ನು ಮೇಲೆಳಿತಾರೆ. ಸೊ ಯಾವುದು ಈಗ ಮೇಲ್ ಬಂದಿತ್ತೋ ಇವಾಗ ಅದು ಕೆಳಗೆ ಹೋಗುತ್ತೆ, ಎರಡನೇ ಭಾಗ ಮೇಲ್ ಬರುತ್ತೆ, ಪುನಃ 3ನೇ ಭಾಗ ಸ್ಟ್ರೇಟ್ ಆಗುತ್ತೆ. ಈ ರೀತಿ ಹೆಣ್ಕೊಂಡು ಹೋದಾಗ ನಮಗೊಂದು ಜಡೆ ರೂಪ ಬರುತ್ತೆ. ಇದರಲ್ಲಿ ಏನು ಅಂದರೆ ಯಾವುದು ಒಂದ್ಸಲ ಮೇಲ್ ಬರ್ತದೋ ಅದು ಕೆಳಗೆ ಹೋಗ್ತದೆ, ಕೆಳಗೆ ಹೋಗಿದ್ದು ಮೇಲ್ ಬರುತ್ತೆ, ನೋಡೋದಕ್ಕೆ ಒಂದು ಸುಂದರವಾದಂಥ ಜಡೆ ತಯಾರಾಗುತ್ತೆ. ಅದೇ ರೀತಿ ಇಲ್ಲಿ ಯಾವುದು ಶೇಷ ಆಗಿರ್ತದೋ ಅದು ಮುಂದಿನ ಲೆಕ್ಕದಲ್ಲಿ ಭಾಜಕ ಆಗುತ್ತೆ, ಯಾವುದು ಭಾಜಕ ಆಗಿರ್ತದೋ ಅದು ನಮಗೆ ಭಾಜ್ಯ ಆಗುತ್ತೆ. ಭಾಗಲಬ್ಧ ಶೇಷ ಪ್ರತಿ ಸಲ ಚೇಂಜ್ ಆಗ್ತವೆ. ಓಕೆ, ಈಗ ನಾನು ಮತ್ತೆ ಮುಂದೆ ಇದೇ ಭಾಗಾಕಾರವನ್ನು ಮುಂದುವರಿಸಬೇಕು ಅಂತ ಹೇಳಿದ್ರೆ ಭಾಜಕವನ್ನು ಭಾಜ್ಯವನ್ನಾಗಿ ಮಾಡ್ಕೋಬೇಕು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ ಗಡಿಯಾರ ತಿರುಗ್ತದಲ್ವಾ, ಹೀಗೆ ಹೀಗೆ ಚೇಂಜ್ ಮಾಡ್ತಾ ಹೋಗಬೇಕು. ನೋಡಿ, 135 ಎಡಕ್ಕಿತ್ತು ಒಳಗೆ ಬಂತು. ಸೊ 135 ಒಳಗೆ ಹೋಯ್ತು, ಕಿವಿ ಒಳಗೆ, ಕಿವಿ ಹೊರಗೆ ಯಾರು ಬಂದರು, ಶೇಷ ಹೋಯ್ತು ಆ ಜಾಗಕ್ಕೆ. ಗಡಿಯಾರದ ಹಾಗೆ ತಿರುಗ್ತದೆ, ನೆನ್ಪಿಟ್ಕೋಬೇಕು. ಸೊ 90 ಇಲ್ಲಿ ಬಂತು. ಮತ್ತು ಭಾಗಲಬ್ಧವನ್ನು ಏನು ಮಾಡೋದು, ಭಾಗಲಬ್ಧ ಆಮೇಲೆ ಅದು ಭಾಜ್ಯ ಅದನ್ನು ಬಿಟ್ಬಿಡಿ. ಓಕೆ, ಈಗ ಈಗಲೂ ಕೂಡ 91 ಪ್ರತಿ ಸಲ ಒಂದರಿಂದನೇ ಭಾಗ ಹೋಗುತ್ತೆ ಅನ್ಕೋಬೇಡಿ, ನೀವು ಮಾಮೂಲು ಭಾಗಾಕಾರ ಲೆಕ್ಕ ಮಾಡ್ತಿರಲ್ವ ಹಾಗೆ ಮಾಡಿ. ಸೊ ಇಲ್ಲಿ 5 ಉಳಿತು, ಇಲ್ಲಿ 13ರಲ್ಲಿ ಆಯಿತು, 13ರಲ್ಲಿ 9 ಹೋದರೆ 4 ಉಳಿತು. ಸೊ ಇದು 0, ಇಲ್ಲಿ 45 ಉಳಿತು. ಈ 45ನ ಮತ್ತೆ ಪುನಃ ತಿರುಗಿಸ್ಬೇಕು, 90 ಕಿವಿ ಒಳಗೆ ಬರುತ್ತೆ, 45 ಕಿವಿ ಹೊರಗೆ ಹೋಗುತ್ತೆ. ನೋಡಿ, ನಲವತ್ತೈದು ಎರಡಲಿ 90. ಓಕೆ, ಸೊ 0 ಅಂದರೆ ಶೇಷ ಇಲ್ಲಿ 0 ಬಂತು. ಯಾವ ಭಾಜಕದಿಂದ ನೀವು ಭಾಗಿಸಿದಾಗ ನಿಮಗೆ ಶೇಷ 0 ಬರ್ತದೋ ಅದೇ ಭಾಜಕ ನಿಮ್ಮ ಮ ಸ ಅ ಆಗಿರ್ತದೆ. ಸೊ ಆದ್ದರಿಂದ ನಮಗೆ ಉತ್ತರ ಇಲ್ಲಿ ಸಿಕ್ಬಿಡ್ತು, 45 ನಮ್ಮ ಉತ್ತರ. 45 ನಮ್ಮ ಉತ್ತರ ಹೌದು ಅಲ್ವೋ ಅಂತ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸಲ ಯೂಕ್ಲಿಡ್ನ ಈ ಅನುಪ್ರಮೇಯವನ್ನು ಬರ್ಕೊಂಡು ಅದರಲ್ಲಿ ಬೆಲೆ ತುಂಬಬೇಕು. ಎ ಇಜ್ ಈಕ್ವಲ್ ಟು ಆರ್ ಪ್ಲಸ್ ಬಿ ಕ್ಯೂ. ಆರ್ ಅಂದರೆ ಏನು, ಶೇಷ 0. ಬಿ ಅಂದರೆ ಬಿಗೂ ಮುಂಚೆ ಇದಕ್ಕೆ ಹಾಕ್ಕೊಳ್ಳೋಣ ಕ್ಯೂ. ಕ್ಯೂ ಅಂದರೆ ಏನು, ಕೋಶೆಂಟ್ ಭಾಗಲಬ್ಧ 2. ಇವಾಗ ಬಿ ಅಂದರೆ ಏನು, ಬಿ ಅಂದರೆ ಭಾಜಕ ಇಲ್ಲಿದೆ ಅಲ್ವಾ 45. ಸೊ 45. ಎ ಅಂದರೆ ಏನು, ಭಾಜ್ಯ ಎಲ್ಲಿದೆ, ಈ ಕಿವಿ ಒಳಗಡೆ ಇದೆಯಲ್ಲ ಅದು 90. ನೋಡಿ, ಎನಲ್ಲೂ 90 ಇದೆ,
ಮತ್ತು ಬಿ ಕ್ಯೂ ಗುಣಿಸಿದ್ರು 90 ಬರುತ್ತೆ, 45 ಎರಡಲಿ 90. ಎಲ್ ಎಚ್ ಎಸ್ ಇಜ್ಕೊಳ್ ಟು ಆರ್ ಎಚ್ ಎಸ್. ಇದರ ಅರ್ಥ ಏನು ಅಂದರೆ ನಾವು ಮಾಡಿರುವಂಥ ಲೆಕ್ಕ ಸರಿಯಾಗಿದೆ, ನಮಗೆ ಮ ಸ ಅ 45 ಬಂತು. ಈ ರೀತಿ ಲೆಕ್ಕವನ್ನು ಮಾಡಬೇಕು. ಈ ಲೆಕ್ಕವನ್ನು ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಇದಕ್ಕೆ ಇಲ್ಲಿ ನೀವು ಸೂತ್ರವನ್ನು ಬರೆದ್ರೆ ಅರ್ಧ ಅಂಕ ಕೊಡಬೇಕಾಗುತ್ತೆ. ಈ ಮೂರು ಭಾಗಾಕಾರಗಳನ್ನು ಮಾಡಿ ಸರಿಯಾಗಿ ಉತ್ತರ ಬರ್ಕೊಂಡ್ರೆ ಒಂದು ಅಂಕ ಕೊಡ್ತಾರೆ. ಈ ಸೂತ್ರವನ್ನು ಟೆಸ್ಟ್ ಮಾಡಿ ಮಸ ಕಂಡುಹಿಡಿದ್ರೆ ನಿಮಗೆ ಇಲ್ಲಿ ಅರ್ಧ ಅಂಕ ಸಿಗುತ್ತೆ. ಸೊ ಟೋಟಲಿ ಈ ಪ್ರಶ್ನೆಗೆ ನಿಮಗೆ ಎರಡು ಅಂಕಗಳು ಸುಲಭವಾಗಿ ಇಲ್ಲಿ ಸಿಗ್ತವೆ. ಈಗ ಮುಂದಿನ ಪರಿಕಲ್ಪನೆಗೆ ಹೋಗೋಣ. ಎರಡನೆಯ ಪರಿಕಲ್ಪನೆ ಅಪವರ್ತನ ವಿಧಾನ. ಇಲ್ಲೂ ಕೂಡ ನಾವು ಮಸ ಅ ಹಾಗೂ ಲಸಗಳನ್ನೇ ಕಂಡುಹಿಡಿತೀವಿ, ಆದರೆ ವಿಧಾನ ಮಾತ್ರ ಬೇರೆ. ಹಿಂದಿನ ವಿಧಾನದಲ್ಲಿ ನಾವು ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯವನ್ನು ಉಪಯೋಗ ಮಾಡಿದ್ವಿ. ಇಲ್ಲಿ ಅಪವರ್ತನ ವಿಧಾನ, ಅವಿಭಾಜ್ಯ ಅಪವರ್ತನ ವಿಧಾನವನ್ನು ಬಳಸ್ತೀವಿ. ನೋಡಿ, ಅವಿಭಾಜ್ಯ ಅಪವರ್ತನ ವಿಧಾನದಲ್ಲಿ ಸುಮ್ಮನೆ ಎರಡು ಸಂಖ್ಯೆಗಳನ್ನು ಕೊಟ್ಟು ನಿಮಗೆ ಮಸ ಅ ಅಥವಾ ಲಸ ಅ ಕಂಡುಹಿಡಿರಿ ಅಂತ ಕೇಳಿದ್ರೆ ತುಂಬ ಚಿಕ್ಕ ಲೆಕ್ಕ ಆಗುತ್ತೆ, ಒಂದು ಅಂಕಕ್ಕೆ ಸರಿ ಹೋಗುತ್ತೆ. ಅದಕ್ಕೆ ಆ ಲೆಕ್ಕದ ಸ್ವಲ್ಪ ಸಂಕೀರ್ಣತೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ನಿಮಗೆ ಎರಡು ಅಥವಾ ಮೂರು ಸಂಖ್ಯೆಗಳನ್ನು ಕೊಟ್ಟರೆ ಮ ಸ ಅ ಮತ್ತು ಲ ಸ ಅ ಎರಡನ್ನೂ ಕೇಳ್ತಾರೆ. ಒಂದು ಉದಾಹರಣೆಗೆ ಲೆಕ್ಕವನ್ನು ಮಾಡಿ ತೋರಿಸ್ತೀನಿ. 8, 9, 25 ಈ ಮೂರು ಸಂಖ್ಯೆಗಳ ಮ ಸ ಅ ಮತ್ತು ಲ ಸ ಅವನ್ನು ನೀವು ಕಂಡುಹಿಡಿಬೇಕು. ಸೊ ಇದನ್ನು ಕಂಡುಹಿಡಿಯೋದಕ್ಕೆ ನಿಮ್ಮ ಶಿಕ್ಷಕರು ನಿಮಗೆ ಮೊದಲು ಎರಡನೆಯ ಪರಿಕಲ್ಪನೆಯಲ್ಲಿ ಇದ್ದಂತಹ ಅಂಕಗಣಿತದ ಮೂಲ ಪ್ರಮೇಯದ ಉಪಯೋಗವನ್ನು ಇಲ್ಲಿ ನಿಮಗೆ ಹೇಳಿಕೊಟ್ಟಿರ್ತಾರೆ. ಅಂಕಗಣಿತದ ಮೂಲ ಪ್ರಮೇಯ ಅಂದರೆ ಈ ಮೂರು ಸಂಖ್ಯೆಗಳನ್ನು, ದತ್ತ ಸಂಖ್ಯೆಗಳನ್ನು 8, 9, 25 ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೋಬೇಕು. ತರಗತಿ ಕೋಣೆಯಲ್ಲಿ ಶಿಕ್ಷಕರು ಹೀಗೆ ಸ್ಪೀಡಾಗಿ ಬರೆದು ಬಿಡ್ತಾರೆ, ಕೆಲವು ಸಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇದು ಹೇಗೆ ಬಂತು ಅನ್ನೋದನ್ನೇ ನಾನು ನಿಮ್ಗೆ ಮೊದಲು ವಿವರವಾಗಿ ಹೇಳ್ತೀನಿ. ಈಗ ನೀವು 8 ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಬೇಕು ಅಲ್ವಾ. ಸೊ ಈ 8 ಹೀಗೆ ಬರ್ಕೊಳ್ಳಿ. ನಾವು 8 ಪೀಸ್ ಮಾಡೋಕೆ ಹೊರಟಿದ್ದೀವಿ, ಪುಟಾಣಿ ಚಿಕ್ಕ ಚಿಕ್ಕ ಭಾಗಗಳು. ಅದನ್ನು ಮಾಡೋದಕ್ಕೆ, ಭಾಗಿಸೋದಕ್ಕೆ ನಮಗೊಂದು ಸಂಖ್ಯೆ ಬೇಕು. ಯಾವಾಗಲೂ ನಮಗೆ ಶಿಕ್ಷಕರು ಭಾಗಾಕಾರದ ಲೆಕ್ಕಗಳನ್ನು ಕೊಟ್ಟಾಗ ಭಾಗಿಸೋದಕ್ಕೆ ಕಿವಿನಲ್ಲಿ ಏನು ಬರ್ಕೋಬೇಕು ಅಂತಾನು ಹೇಳ್ಕೊಡ್ತಾರೆ. ಆದರೆ ಈ ಲೆಕ್ಕದಲ್ಲಿ ಮಾತ್ರ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು ಅನ್ನೋದನ್ನು ಕೂಡ ನಾವೇ ಡಿಸೈಡ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥ ಸಂಖ್ಯೆಗಳ ಪಟ್ಟಿ ಇಲ್ಲಿದೆ. 2, 3, 5, 7, 11, 13, 17, 19, 20, 21, 23, 29 ಇವಿಷ್ಟೇ ಸಂಖ್ಯೆಯಿಂದ ಭಾಗಿಸ್ಬೇಕಾ ಅಂತ ಕೇಳ್ತಾ ಇದ್ದೀರಾ? ಹೌದು, ಇವಿಷ್ಟೇ ಸಂಖ್ಯೆಗಳಿಂದ ಭಾಗಿಸ್ಕೊಂಡು ಹೋಗಬೇಕು. ಯಾಕೆ ಅಂದರೆ ಇವು ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳಿಂದ ಮಾತ್ರನೇ ಭಾಗಿಸೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಸೊ ಈಗ ನಾನು 8 ನಿಶೇಷವಾಗಿ ಭಾಗ ಹೋಗೋ ಹಾಗೆ ಇದರಲ್ಲಿ ಯಾವ ಸಂಖ್ಯೆ ನನಗೆ ಬೇಕಾಗುತ್ತೋ ಆ ಸಂಖ್ಯೆಯನ್ನು ತಗೊಂಡು ಭಾಗಿಸ್ತೀನಿ. ನಿಮ್ಗೆ ಗೊತ್ತೇ ಇದೆ, 2 ತಗೊಂಡ್ರೆ ನನಗೆ 8 ನಿಶೇಷವಾಗಿ ಭಾಗ ಹೋಗುತ್ತೆ. ಸೊ 2 ಸೆಲೆಕ್ಟ್ ಮಾಡಿಕೊಂಡೆ, 2 × 4 = 8. ಈಗ ನಮ್ಮ ಹತ್ರ ಇರುವಂಥದ್ದು 4. ಇದನ್ನು ಪುನಃ ಪೀಸ್ ಮಾಡೋ ಪ್ರಯತ್ನವನ್ನು ಮಾಡೋಣ, ಚಿಕ್ಕ ತುಂಡನ್ನಾಗಿ ಮಾಡೋಣ. 4 ಪುನಃ ಭಾಗಿಸೋದಕ್ಕೆ ಸಂಖ್ಯೆ ಬೇಕು. ಇದರಲ್ಲಿ ಯಾವ ಸಂಖ್ಯೆಯನ್ನಾದ್ರೂ ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಈ 2 ಪುನಃ ಉಪಯೋಗಿಸಿದ್ರೆ ತಪ್ಪೇನಿಲ್ಲ, ಉಪಯೋಗಿಸ್ಕೊಳ್ಳಿ. ನಾನು ಅದನ್ನೇ ಮಾಡ್ತಾ ಇದ್ದೀನಿ ನೋಡಿ. 2 × 4 ಪುನಃ ಇಲ್ಲಿ 2 ಉಳಿತು. ಈ 2 ಪುನಃ ಭಾಗಿಸ್ಬೇಕು, ಮತ್ತೆ ಆಯ್ಕೆ ನಿಮ್ಮದೆ. 2 × 2 ನೋಡಿ ಎಷ್ಟು ಚೆನ್ನಾಗಿ ನಮಗೆ ಪೀಸ್ ಆಯಿತು. ಕೊನೆಗೆ ಶೇಷ 1 ಬಂತು, ಶೇಷ 0 ಬಂತು, ಭಾಗಲಬ್ಧ 1 ಬಂತು. ಸೊ ಇಲ್ಲಿಗೆ ಭಾಗಾಕಾರ ಮುಗೀತು. ಶೇಷ 0 ಬಂದ ತಕ್ಷಣ, ಸಾರಿ, ಭಾಗಲಬ್ಧ 1 ಬಂದ ತಕ್ಷಣ, ಯಾಕೆಂದರೆ ಶೇಷ ಪ್ರತಿ ಸಲ 0 ಬರಲೇಬೇಕು, ಭಾಗಲಬ್ಧ 1 ಬಂದ ತಕ್ಷಣ ನಮ್ಮ ಕೆಲಸ ಮುಗೀತು. ಉಳಿದಿರುವಂಥ ಈ ತುಕಡಿಗಳನ್ನು ಇವಾಗ ಜೋಡಿಸ್ಕೊಳ್ಳುವಂಥ ಕೆಲಸ ನೋಡಿ. ಮೊದಲೇ ಕಿವಿನಲ್ಲಿ 2 2 ಬರ್ಕೊಂಡಿದ್ದೀನಿ, 2 ಕಿವಿನಲ್ಲಿ 2 ಇಲ್ಲೂ ಬರ್ಕೊಂಡಿದ್ದೀನಿ, 3 ಕಿವಿನಲ್ಲಿ 2 ಇಲ್ಲಿ ಬರ್ಕೊಂಡಿದ್ದೀನಿ. ಸೊ 8 ಅಂದರೆ ನಮಗೀಗ 2 × 2 × 2 ಅಂತ ಗೊತ್ತಾಯಿತು. ಇದನ್ನೇ ನಾವು ಏನಂತ ಕರಿತೀವಿ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಇದನ್ನು ನೇರವಾಗಿ ನಿಮಗೆ ಪ್ರಶ್ನೆಯನ್ನು ಕೊಡಲ್ಲ, ಅದರ ಬದಲು ಮಸಾಲಸ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಬಟ್ ನೋಡಿ, ಇಲ್ಲಿ ನಾವು
ಎರಡನೆಯ ಪರಿಕಲ್ಪನೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ, ಅಂದರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಉಪಯೋಗಿಸ್ಕೊಂಡ್ವೋ ಇಲ್ವೋ? ಹೌದು. ಹಾಗೆ ಅಕಸ್ಮಾತ್ ಕೆಲವು ಸಲ ಇದ್ರ ಮೇಲೆ ಒಂದು ಅಂಕದ ಪ್ರಶ್ನೆಯನ್ನು ತೆಗಿತಾರೆ. ಹೇಗೆ ಅಂದರೆ ಒಂದು ದೊಡ್ಡ ಸಂಖ್ಯೆಯನ್ನು ಕೊಡ್ತಾರೆ, ಉದಾಹರಣೆಗೆ 140. 140 ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೊಡ್ತಾರೆ. ಅಂಥ ಸಂದರ್ಭದಲ್ಲಿ ಈ ಪರಿಕಲ್ಪನೆ ಮೇಲೆ ಎರಡು ಅಂಕದ ಪ್ರಶ್ನೆ ಬರಲ್ಲ. ಈಗ ನೀವೇ ಹೇಳಿ, ಎರಡು ಅಂಕದ ಪ್ರಶ್ನೆ ಎಲ್ಲಿ ಬರ್ಬೋದು ಅಂತ? ಖಂಡಿತ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ, ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ರೆ ಮಸಾಲಸ ಕಂಡುಹಿಡಿಯುವುದು ಅಪವರ್ತನ ವಿಧಾನದಿಂದ. ಈ ಹೆಡ್ಡಿಂಗ್ ಬಂದಿಲ್ಲ ಅಂದರೆ ನಿಮಗೆ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯವನ್ನು ಕೇಳ್ತಾರೆ. ಈಗ ನಿಮಗೆ ಗೊತ್ತಾಯ್ತಲ್ವಾ? ಸೊ ಯೂಕ್ಲಿಡ್ನ ಭಾಗಾಕಾರದ ಅನುಪ್ರಮೇಯದ ಮೇಲೆ ಎರಡು ಅಂಕದ ಲೆಕ್ಕ ಕೊಟ್ಟರು ಅಂದರೆ ಇಲ್ಲಿ ಇನ್ನುಳಿದ ಎರಡು ಪರಿಕಲ್ಪನೆಗಳ ಮೇಲೆ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆ ಸರಿ, ಈಗ ಗೊತ್ತಾಯ್ತಲ್ವಾ ನಿಮಗೆ? ಇದೇ ರೀತಿ ನಾವು 9 ಮಾಡೋಣ. 9 ಭಾಗಿಸೋದಕ್ಕೆ ನಾನು 3 ಆಯ್ಕೆ ಮಾಡ್ಕೋತೀನಿ. 3 × 9. ಸೊ ನನ್ನ ಹತ್ರ ಇನ್ನೂ ಒಂದು 3 ಇಲ್ಲಿಂದ ಮತ್ತೆ 3 ಆಯ್ಕೆ ಮಾಡಿಕೊಂಡೆ ಕಿವಿ ಹೊರಗೆ ಬರೆಯೋಕ್ಕೆ. 3 × 3. ಸೊ ಆಗೋಯ್ತು, ಭಾಗಲಬ್ಧ 1 ಬಂತು. ಸೊ ಈ 9 ನಾವೀಗ ಹೇಗೆ ಬರೀಬೇಕು ಅಂದರೆ 9 = 3 × 3. ಅದೇ ರೀತಿ 25 ಭಾಗಿಸೋದಕ್ಕೆ ನಾನು 5 ಆಯ್ಕೆ ಮಾಡ್ಕೋತೀನಿ. 5×5 = 25. ಪುನಃ 5 ಇದನ್ನು ಮತ್ತೆ 5 ಭಾಗಿಸ್ತೀನಿ. 5×5 = 5. ಶೇಷ 0, ಭಾಗಲಬ್ಧ 1. ಇದು ಕೂಡ ಭಾಗಾಕಾರ ಇಲ್ಲಿಗೆ ಮುಗಿತು. ಇದರ ಅಪವರ್ತನಗಳು ಹೇಗಿದ್ದಾವೆ ಅಂದರೆ 25 = 5×5. ಸೊ ಈ ಎಲ್ಲ ತುಕಡಿಗಳನ್ನು, ಎಲ್ಲ ಚಿಕ್ಕ ಚಿಕ್ಕ ಭಾಗಗಳನ್ನು ಇವಾಗ ಜೋಡಿಸ್ಕೊಳ್ಳುವಂಥ ಸಮಯ. ಹೀಗೆ ಕಾಲಮ್ ಹಾಕ್ಕೊಳ್ಳೋಣ, 1 8 ಹಾಕ್ಕೊಳ್ಳೋಣ, 1 9 ಹಾಕ್ಕೊಳ್ಳೋಣ, 1 25 ಹಾಕ್ಕೊಳ್ಳೋಣ. ಹೀಗೆ ಬಾಕ್ಸ್ಗಳನ್ನು ಮಾಡ್ಕೊಳ್ಳೋಣ. ಸರಿ, 8 ಏನೇನು ಸಿಕ್ತು ನಮಗೆ? ಬೇಕಾದ್ರೆ 8 ಅಂತ ಹೊರಗೆ ಬರ್ಕೊಂಡು ಬಾಣದ ಗುರುತು ಹಾಕಿ ಯಾವುದಕ್ಕೆ ಅಂತ ಗೊತ್ತಾಗಬೇಕಲ್ವಾ? 2 2 2. ಸರಿನಾ? 9 3 ಇದೆ. ಯಾವುದೇ ಕಾರಣಕ್ಕೂ ಇಲ್ಲಿ 2 ಕೆಳಗೆ 3 ಬರೀಬಾರ್ದು. ಅಕಸ್ಮಾತ್ ಇಲ್ಲಿ ನಿಮ್ಗೆ ಉತ್ತರ 2 ಬಂದಿದ್ರೆ 2 ಕೆಳಗೆ 2 ಬರೀತಿದ್ರಿ. ಈಗ ನಿಮ್ಗೆ 2 ಅಪವರ್ತನ ಬಂದಿಲ್ಲ ಅಂದಮೇಲೆ ಇಲ್ಲಿ ಬರೆಯೋ ಹಾಗಿಲ್ಲ. ಎಲ್ಲಿ ಬರೀಬೇಕು? ಹೊಸ ಬಾಕ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. 3 3 ನೋಡಿ, ಇಲ್ಲಿ ಬರೀಬೇಕು. ನೆಕ್ಸ್ಟ್ 25. ಓ, ಜಾಗ ಸಾಕಾಗಲ್ಲ, ಇನ್ನೂ 2 ಎಕ್ಸ್ಟ್ರಾ ಬಾಕ್ಸ್ ಬೇಕು. ಯಾಕೆ ಹೇಳಿ, 25 ಅಪವರ್ತನಗಳು 5. 5 5. ಸೊ 5 2 ಕೆಳಗೆ ಬರೆಯೋ ಹಾಗಿಲ್ಲ, 3 ಕೆಳಗೆ ಬರೆಯೋ ಹಾಗಿಲ್ಲ, ಹೊಸ ಬಾಕ್ಸೇ ಆಗಬೇಕು. 5 5. ಈಗೆಲ್ಲವನ್ನು ಜೋಡಿಸ್ಕೊಳ್ಳಿ. ಈ ಲೈನಿಂದ 2 ಬಂತು, ಈ ಲೈನಿನ ರಿಪ್ರೆಸೆಂಟೇಟಿವ್ 2, ಈ ಲೈನನ್ನು 2 ರಿಪ್ರೆಸೆಂಟ್ ಮಾಡುತ್ತೆ. 3 3 5 5. ಓ ಮೈ ಗಾಡ್, ಎಲ್ಲ ಕೆಳಗೆ ಇಳಿದ್ಬಿಟ್ವು ನೋಡಿ. ಈ ಉಳಿದಿರೋ ಜಾಗಗಳೆಲ್ಲ ಖಾಲಿ, ಅಲ್ಲಿ ಏನೂ ಬರೀಬಾರ್ದು. ಸೊ ಇವೆಲ್ಲವನ್ನು ಗುಣಿಸ್ಕೊಂಡ್ರೆ ನಿಮಗೆ ಲ ಸಹ ಸಿಗುತ್ತೆ. ಮ ಸಹಕ್ಕೆ ಇಲ್ಲಿ ಯಾವ ಕಾಲಮ್ ಕಂಬಸಾಲು ಪೂರ್ತಿ ತುಂಬಿತ್ತೋ ಆ ಕಂಬಸಾಲು ನಮಗೆ ಮ ಸವನ್ನು ಕೊಡ್ತಿತ್ತು. ಉದಾಹರಣೆಗೆ ಈಗ ಇಲ್ಲಿ ಹಿಂಗಿತ್ತು ಅಂದ್ಕೊಳ್ಳಿ, ಉದಾಹರಣೆಗೆ ತೋರಿಸ್ತಾ ಇರೋದಷ್ಟೇ. ಹಿಂಗೆ ಬಂದಿದ್ರೆ ನಿಮ್ಮ ಉತ್ತರ ನಿಮ್ಮ ಮ ಸ ಅ 2. ಯಾಕೆ ಅಂದರೆ ನೋಡಿ, ಇದು ಫುಲ್ ಲೈನ್ ತುಂಬಿತ್ತು, ಆದರೆ ಈಗ ಹಂಗಾಗಿಲ್ಲ ಅಲ್ವಾ, ಖಾಲಿ ಇದಾವೆ ಇವೆರಡೂ. ಸೊ ಆದ್ದರಿಂದ ನಿಮಗೆ ಮ ಸ ಅ ಏನೂ ಸಿಕ್ಕಲಿಲ್ಲ. ಏನೂ ಸಿಕ್ಕಲಿಲ್ಲ ಅಂದ ಸಂದರ್ಭದಲ್ಲಿ ಮ ಸ ನಿಮ್ಗೆ ಎಷ್ಟು ಬರುತ್ತೆ? 1 ಅಂತ ಬರೀಬೇಕು. ಲ ಸಾಕ್ ಏನು ಮಾಡಬೇಕು? ಇವೆಲ್ಲ ಗುಣಿಸ್ಬೇಕು. ನಾನು ನಿಧಾನಕ್ಕೆ ನಿಮಗೆ ಗುಣಿಸಿ ತೋರಿಸ್ತೀನಿ. 2 × 4 = 4 = 8. ಒಂದ್ಸಲ 8 ಬರ್ಕೊಂಡೆ, ಆಮೇಲೆ 3 × 3 = 9 ಬರ್ಕೊಂಡೆ. ಇವೆರಡನ್ನೇ ಗುಣಿಸ್ತೀನಿ, ದೊಡ್ಡ ದೊಡ್ಡ ಸಂಖ್ಯೆಗಳಿಗೆ ಹೋಗಲ್ಲ. 8×9 = 72 ಆಯಿತು. ಈ 72 ಇವಾಗ ಈ 5×5 ಗುಣಿಸ್ಕೊಂಬಿಡೋಣ. 5×5 = 25 ಅಲ್ವಾ? ಓಕೆ, ಈಗ 25 ನಾನು 72 ಗುಣಿಸ್ತೀನಿ, ಅಂದರೆ ಪೂರ್ತಿ ಗುಣಿಸ್ದಂಗಾಯ್ತು ಈ ಲೈನು. ಸೊ 72×25 ಮಾಡಿದ್ರೆ ಏನು ಉತ್ತರ ಬರುತ್ತೋ ಅದೇ ನಮ್ಮ ಲಸ ಅ ಆಗಿರ್ತದೆ. 5×2 = 10.1. 5×35 = 36. ಒಂದು ಸ್ಥಾನವನ್ನು ಬಿಡ್ತೀನಿ. 2×4 2×14 = 14. 0 0 8 1. 2×14 ಕರೆಕ್ಟ್, 1. ಸೊ ನಮಗೆ 1800 ಇಲ್ಲಿ ಲ ಸ ಅ ಬರುತ್ತೆ. ಲ ಸ ಅ 1800, ಮ ಸ ಅ 1.
ನೋಡಿ ಈ ರೀತಿ ನಾವು ಲೆಕ್ಕವನ್ನು ಮಾಡಬೇಕು. ಇನ್ನೊಂದು ಪರಿಕಲ್ಪನೆಯನ್ನು ನೋಡೋಣ. ಈ ಪರಿಕಲ್ಪನೆಯಲ್ಲಿ ನಾವು ಒಂದು ದತ್ತ ಅಭಾಗ ಲಬ್ಧ ಸಂಖ್ಯೆಗಳ ಮಿಶ್ರಣ ಅಭಾಗಲಬ್ಧವಾಗಿದೆ ಅಂತ ತೋರಿಸ್ತೀವಿ. ಉದಾಹರಣೆಗೆ ನಾನಿಲ್ಲಿ ಒಂದು ತಗೊಳ್ತೀನಿ, 5 - √3. ನೋಡಿ ಇಲ್ಲಿ ಒಂದು ಅಭಾಗಲಬ್ಧ ಸಂಖ್ಯೆ ಇದೆ √3, ಒಂದು ಭಾಗಲಬ್ಧ ಸಂಖ್ಯೆ ಇದೆ 5. ಈ ಎರಡರ ಮಿಶ್ರಣ ನಮಗೆ ಅಭಾಗಲಬ್ಧ ಸಂಖ್ಯೆ ಇದೆ ಅಂತ ತೋರಿಸ್ಬೇಕು. ಇದನ್ನು ತೋರಿಸ್ಬೇಕಾದ್ರೆ ನಿಮ್ಗೆಲ್ರಿಗೂ ಗೊತ್ತು, ಚಂಡಿ ಕತೆ ಹೇಳ್ತಾರೆ ದೊಡ್ಡವರು, ತುಂಬ ರೊಚ್ಚಿಗೆದ್ದು ಮಕ್ಕಳು ಹಠ ಮಾಡಿದಾಗಲೂ ಹೇಳ್ತಾರೆ ಮಕ್ಕಳು ಚಂಡಿ ಹಿಡ್ದಿದ್ದಾವೆ ಅಂತ, ಅಂದರೆ ಹಠ ಮಾಡ್ತವೆ ಅಂತ. ಹಠ ಮಾಡೋದು ಅಂದರೆ ಏನು ಮಾಡ್ತಾರೆ, ಏನು ಕೊಟ್ಟರು ಬೇಡ ಅನ್ನೋದು, ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಮಾತಾಡೋದು. ಹಾಗೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಏನು ಅವರು ಹೇಳಿದಾರೋ ಅದು ಅಲ್ಲ 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 ಅಂದ್ಕೊಂಡು ಹೋಗ್ತೀವಿ. ಯೂಶ್ವಲಿ ಮಕ್ಕಳು ಚಂಡಿ ಹಿಡಿದು ಹಠ ಮಾಡಿದಾಗ ಕೊನೆಗೆ ಏನಾಗುತ್ತೆ, ಒಳ್ಳೇದಂತೂ ಆಗಲ್ಲ, ಅಲ್ಲಿ ತಪ್ಪೇ ಆಗೋಗುತ್ತೆ. ಸೊ ಅದೇ ರೀತಿ ನಮ್ಮ ಈ ಲೆಕ್ಕದಲ್ಲೂ ಕೂಡ ಕೊನೆಗೆ ತಪ್ಪೇ ಆಗೋಗ್ಬಿಡ್ತದೆ ಎಲ್ಲ ಎಲ್ಲ ಅಧ್ವಾನ ಆದಮೇಲೆ ನಾವು ಹೇಳ್ತೀವಿ ಇಲ್ಲಪ್ಪ ನಾವು ಮಾಡಿರೋದು ತಪ್ಪು, ಅವ್ರು ಹೇಳಿದ್ದೆ ಸರಿ ಅಂತ. ಅವರು ಅಂದರೆ ಯಾರು, ಇಲ್ಲಿ ಇವ್ರು ಹೇಳಿದ್ದಾರೆ ನೋಡಿ ಪ್ರಶ್ನೆಯಲ್ಲಿ, 5 - √3 ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದಾರಲ್ಲ, ಕೊನೆಗೆ ಇದೇ ಸರಿ ಅನ್ನುವಂತಹ ಅಭಿಪ್ರಾಯಕ್ಕೆ ನಾವು ಕೂಡ ಬರ್ತೀವಿ. ಸೊ ಚಂಡಿ ಹಿಡಿಯೋಣ ಹಾಗಾದರೆ, ಸರಿ ಚಂಡಿ ಹಿಡಿಯೋಣ ಅಂದರೆ ಮೊದಲು ಏನು ಮಾಡ್ತೀವಿ, 5 - √3 ಅವರು ಅಭಾಗಲಬ್ಧ ಸಂಖ್ಯೆ ಅಂತ ಕೊಟ್ಟಿದ್ದಾರೆ, ನಾವು ಅದನ್ನು ಅಲ್ಲ ಅಂತ ಹಠ ಮಾಡೋಣ. ಅಭಾಗಲಬ್ಧ ಸಂಖ್ಯೆ ಅಲ್ಲ ಎಂದು ಭಾವಿಸೋಣ. ಸಂಖ್ಯೆ ಅಲ್ಲ ಎಂದು ಭಾವಿಸೋಣ. ಭಾವಿಸಿದ್ಮೇಲೆ ಏನಾಗುತ್ತೆ, ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗುತ್ತೆ, ಅದು ಖಂಡಿತವಾಗಲೂ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಯಾಕೆಂದರೆ ಇರದೇ ಎರಡು ರೀತಿಯ ಸಂಖ್ಯೆಗಳು. ಸರಿ, ಇವಾಗ ಇದು ಭಾಗಲಬ್ಧ ಸಂಖ್ಯೆ ಆಯ್ತಪ್ಪ, ಭಾಗಲಬ್ಧ ಸಂಖ್ಯೆ ಆದಮೇಲೆ ಭಾಗಲಬ್ಧ ಸಂಖ್ಯೆಗಳು ಹೇಗಿರ್ತವೆ ಅನ್ನೋದು ನಮಗೆ ಗೊತ್ತು. 5 - √3 ಹೇಗಿರ್ತವೆ ಭಾಗಲಬ್ಧ ಸಂಖ್ಯೆಗಳು, a/b, p/q, ಯಾವುದೋ ಒಂದು ಸಂಖ್ಯೆ. ಯಾಕೆ ಹೀಗೆ ಬರ್ಕೊಂಡೆ, ಇದು ಎಲ್ಲಿಂದ ಬಂತು, ಇದು ಭಾಗಲಬ್ಧ ಸಂಖ್ಯೆಯ ರೂಪ. ಇದು ಅಂದರೂ ಒಂದೇ, ಇದು ಅಂದರೂ ಒಂದೇ, ಅದಕ್ಕೇ ಮಧ್ಯಕ್ಕೆ ಈಕ್ವಲ್ ಟು ಚಿಹ್ನೆ ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಸ್ಟೋರಿ ಬರೀಬೇಕು. ಏನು ಅಂದರೆ, ಎ ಮತ್ತು ಬಿ ಏನಿವು, ಅವಿಭಾಜ್ಯ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು. ಜೊತೆಗೆ ಯಾವುದೇ ಕಾರಣಕ್ಕೂ ಬಿ 0 ಇರಬಾರ್ದು. ಇವೆಲ್ಲ ನಿಯಮಗಳನ್ನು ನಾವು ಇಲ್ಲಿ ಬರ್ಕೋಬೇಕು. ಬರ್ಕೊಂಡಾದಮೇಲೆ ಹೋಲಿಕೆ ಮಾಡ್ತೀವಿ. ಹೋಲಿಕೆ ಮಾಡಿದಾಗ a/b ಭಾಗಲಬ್ಧ, ಈ ಭಾಗಲಬ್ಧ ಅಭಾಗಲಬ್ಧಗಳ ಮಿಶ್ರಣದಲ್ಲಿ ಒಂದು ಭಾಗಲಬ್ಧ ಸಂಖ್ಯೆ ಇದೆ 5. ಸೊ ಇದನ್ನು ಅವರ ಜಾತಿಯ ಜನರ ಕಡೆನೆ ಕಳಿಸ್ಬಿಡೋಣ. a/b ಅಂದರೆ ಭಾಗಲಬ್ಧ, 5 ಕೂಡ ಭಾಗಲಬ್ಧ. ಹೋಗಪ್ಪ ನೀನು ನಿಮ್ಮ ಜೊತೆ ನಿನ್ನ ಥರದ ಜನರ ಜೊತೆ ಸೇರ್ಕೋ ಅಂತ, ನಿನ್ನ ಕಲ್ಚರ್ ಇರುವಂಥ ಜನರ ಜೊತೆ ಸೇರ್ಕೋ ಅಂತ ಕಳಿಸ್ಬಿಡೋಣ. ಕಳಿಸಿ ಅಥವಾ a/b ಈ ಕಡೆ ತೊಗೊಂಬರೋಣ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಚಿಹ್ನೆಯಲ್ಲಿ ನಿಮಗೆ ಗೊಂದಲ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲೇ 5 ಇರಲಿ, a/b ಈ ಕಡೆ ನಾವು ಕರ್ಕೊಂಬರೋಣ. ಏನಾಗುತ್ತೆ, -a/b ಆಗುತ್ತೆ. ಈಗ -√3 ಆ ಕಡೆ ಕಳಿಸೋಣ, ಜಾಗ ಇದೆಯಲ್ವಾ ಇಲ್ಲಿ, ಈ ಕಡೆ ಕಳಿಸೋಣ, +√3 ಆಗುತ್ತೆ. ಬಲಕ್ಕೆ √3 ಬಂತು, ಎಡಕ್ಕೆ 5 - a/b ಬಂತು. 5 ಭಾಗಲಬ್ಧ ಸಂಖ್ಯೆ, a/b ಕೂಡ ಭಾಗಲಬ್ಧ ಸಂಖ್ಯೆ. ಎಡಭಾಗದಲ್ಲಿ ಪೂರ್ತಿ ಭಾಗಲಬ್ಧ ಆಯಿತು, ಕ್ಲಿಯರ್ ಮಾಡ್ಕೊಂಬಿಟ್ವಿ, ಒಂದು ಕಡೆ ಭಾಗಲಬ್ಧ, ಒಂದು ಕಡೆ ಅಭಾಗಲಬ್ಧ ಅಂತ. ನೋಡಿ ಬಲಭಾಗದಲ್ಲಿ ಅಭಾಗಲಬ್ಧ ಇದೆ. ಅನ್ಯಾಯವಾಗಿ ಮೊದಲು ಹೇಳಿದ್ದನ್ನು ಅಲ್ಲ ಅಂತ ವಾದಿಸ್ಕೊಂಡು ಹಠ ಮಾಡಿ ನಾವು ಇದನ್ನು ಮಾಡಿದ್ವಿ. ಕೊನೆಗೆ ಏನಾಯಿತು ನೋಡಿ, ಒಂದು ಕಡೆ ಅಭಾಗಲಬ್ಧ ಸಂಖ್ಯೆ ಮಾಡಿಕೊಂಡು ಒಂದು ಕಡೆ ಭಾಗಲಬ್ಧ ಸಂಖ್ಯೆಯನ್ನು ಸಪ್ರೇಟ್ ಮಾಡ್ಕೊಂಡು ನೋಡಿದಾಗ ಮಧ್ಯಕ್ಕೆ ಒಂದು ಶಾಕ್ ಟ್ರೀಟ್ಮೆಂಟ್ ಇದೆ. ಏನು, ಈಕ್ವಲ್ ಚಿಹ್ನೆ ಇದೆ. ಈಕ್ವಲ್ ಏನು ಹೇಳುತ್ತೆ, ಎಡಭಾಗದಲ್ಲಿ ಏನಿದೆಯೋ ಅದು ಬಲಭಾಗದಲ್ಲಿರುವಂಥದ್ದಕ್ಕೆ ಸಮನಾಗಿದೆ ಅಂತ ಹೇಳುತ್ತೆ. ಆದರೆ ಒಂದು ಕಡೆ ಭಾಗಲಬ್ಧ, ಒಂದು ಕಡೆ ಅಭಾಗಲಬ್ಧ, ಯಾವತ್ತಾದರೂ ಇವೆರಡೂ ಕೂಡ ಸಮನಾಗಿರೋದಕ್ಕೆ ಸಾಧ್ಯ ಇದೆಯಾ, ಇಲ್ಲವೇ ಇಲ್ಲ. ಸೊ ನಾವು ಚಂಡಿ ಹಿಡಿದು ಹಠ ಮಾಡಿ ಇದನ್ನೆಲ್ಲ ಮಾಡ್ಕೊಂಡಿರೋದೆಲ್ಲ ತಪ್ಪು. ಇದು ಒಂದು ಥರ ಅಬ್ಸರ್ಡ್ ಅಂತ ಹೇಳ್ತಾರೆ, ಇದು ವೈರುಧ್ಯ, ಇದು ಹೀಗೆಲ್ಲ ಬರಬಾರ್ದು ಅಂತ. ವೈರುಧ್ಯ
ಈ ವೈರುಧ್ಯ ಬಂದಿರೋದ್ರಿಂದ ನಾವು ಇವಾಗ ಹಠ ಮಾಡೋದನ್ನು ಬಿಟ್ಟುಬಿಟ್ಟು ನಾವು ಏನು ಹೇಳ್ತಾ ಇದ್ದೀವಿ, ಇಲ್ಲಪ್ಪ ನನ್ನ ಅನಿಸಿಕೆ ತಪ್ಪು, ನಾನೇನೋ ತಪ್ಪು ಭಾವಿಸ್ಕೊಂಡ್ಬಿಟ್ಟಿದ್ದೆ, ಅನಿಸಿಕೆ ತಪ್ಪಾಗಿದೆ, ನೀವು ಹೇಳಿದ್ದೆ ಕರೆಕ್ಟು, ನೀವು ಹೇಳಿದ್ದೇನು, ಏನು ಹೇಳಿದರು ನಮಗೆ ಪ್ರಶ್ನೆಯಲ್ಲಿ, 5 √3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಹೇಳಿದರು ಅಲ್ವಾ. ಸರಿ ನೀವು ಹೇಳಿದ್ದೆ ಅಂತ ಲಾಸ್ಟಿಗೆ ನಾವು ಒಪ್ಕೊಳ್ತೀವಿ. ಇದನ್ನೇ ನಾವು ಅಭಾಗಲಬ್ಧತೆಯನ್ನು ಸಾಧಿಸೋದು ಅಂತ ಹೇಳ್ತೀವಿ. ಈ ಮೆಥಡನ್ನು ವೈರುಧ್ಯ ವಿಧಾನ ಅಥವಾ ಕಾಂಟ್ರಡಿಕ್ಟರಿ ಮೆಥಡ್ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಮೆಥಡು. ನಾವು ಹೊಸದು ಏನೂ ಮಾಡಲ್ಲ, ಅವ್ರು ಹೇಳಿದ್ದನ್ನೇ ಪ್ರಯತ್ನ ಮಾಡ್ತೀವಿ, ಬರೋದಿಲ್ಲ, ಅವ್ರು ಹೇಳ್ದಂಗೆ ಸರಿ ಸರಿ ನೀವು ಹೇಳಿದ್ದೆ ಸರಿ ಅಂತ ಒಪ್ಕೊಂಡ್ಬಿಡ್ತೀವಿ. ಸೊ ಈ ವೈರುಧ್ಯ ವಿಧಾನದಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಅಭಾಗಲಬ್ಧವಾಗಿದೆ ಅಂತ ಸಾಧಿಸೋದಕ್ಕೆ 2 ಅಂಕಗಳು. ಇದು ಅತ್ಯಂತ ಸುಂದರವಾದಂತಹ ಪ್ರಶ್ನೆ. ಇಂಥ ಪ್ರಶ್ನೆಗಳನ್ನು ಕೂಡ ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡಿಕೊಂಡಿದ್ದೀನಿ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ಪಾಠವನ್ನು ನಾವು ಮಾದರಿ ಪ್ರಶ್ನೆ ಪತ್ರಿಕೆಗೆ ಆ್ಯಡ್ ಮಾಡಿದ್ದೀವಿ, ಸೇರಿಸಿದ್ದೀವಿ. ಈ ವಿಡಿಯೋದಲ್ಲೂ ಕೂಡ 3 ಸುಂದರವಾದಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಅಪ್ಡೇಟ್ಸನ್ನು ತಕ್ಷಣ ತಗೊಳ್ಳೋದಕ್ಕೆ ದಯವಿಟ್ಟು ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.